ಕೆರಿಬಿಯನ್ ನಾಡಲ್ಲಿ ಹರಿಣಗಳನ್ನ ಭೇಟಿಯಾಡಿರುವ ಭಾರತ ವಿಶ್ವ ಕ್ರಿಕೆಟ್ನ ಸಾಮ್ರಾಟನಾಗಿ ಮತ್ತೊಮ್ಮೆ ಪಟ್ಟಾಭಿಷಿಕ್ತವಾಗಿದೆ. ಟಿ20 ವರ್ಲ್ಡ್ ಕಪ್ ಎತ್ತಿ ಹಿಡಿಯುವ ಮೂಲಕ ಚುಟುಕು ಕ್ರಿಕೆಟ್ನಲ್ಲಿ ತಾನೇ ಬಿಗ್ ಬಾಸ್ ಅಂತ ಮತ್ತೊಮ್ಮೆ ಭಾರತ ಪ್ರೂವ್ ಮಾಡಿದೆ. ಆದರೆ ಸಂಭ್ರಮದ ನಡುವೆನೆ ಟಿ20ಯಲ್ಲಿ ಭಾರತವನ್ನ ಹೊತ್ತು ಮೆರೆಸಿದ ದಿಗ್ಗಜರ ಯುಗಾಂತ್ಯಾಗಿದೆ. ತಂಡಕ್ಕೆ ಸದಾ ಆಪ್ತ ರಕ್ಷಕರಾಗಿ ಕಾಪಾಡ್ತಾ ಇದ್ದ ವಿರಾಟ್ ಗೆದ್ದ ಗೆಲುವಿನ ಖುಷಿಯಲ್ಲೇ ಟಿ20ಗೆ ಗುಡ್ ಬೈ ಹೇಳಿದ್ದಾರೆ. ಬ್ಯಾಟಿಂದಲೇ ಎದುರಾಳಿಗಳ ಎದೆಯಲ್ಲಿ ಗುಡುಗು ಸಿಡಿಲಿನ ನಡುಕ ಹುಟ್ಟಿಸಿ ಗೆದ್ದಾಗ ಹಿಗ್ಗದೆ ಸೋತಾಗ ಕುಗದೆ ಟೀಮನ್ನ ಮುನ್ನಡೆಸ್ತಾ ಇದ್ದ ರೋಹಿತ್ ಕೂಡ ದಿಢೀರ್ ಆಘಾತ ನೀಡಿದ್ದಾರೆ. ಅತ್ತ ಜಡೇಜಾ ಕೂಡ ಟೀಮ್ನಿಂದ ದೂರ ಆಗಿದ್ದಾರೆ. ಹಾಗಿದ್ರೆ ಭಾರತ ಟಿ20 ಟೀಮ್ನ ಕಥೆ ಏನು? ಈ ದಿಗ್ಗಜರ ಸ್ಥಾನಗಳನ್ನ ಯಾರು ತುಂಬುತ್ತಾರೆ? ಅದರಲ್ಲೂ ಕೂಡ ಮುಖ್ಯವಾಗಿ ಕ್ಯಾಪ್ಟನ್ ರೋಹಿತ್ಗೆ ಉತ್ತರಾಧಿಕಾರಿ ಯಾರಾಗ್ತಾರೆ? ಟೀಮ್ ಇಂಡಿಯಾದ ಮುಂದಿನ ಕ್ಯಾಪ್ಟನ್ ಯಾರು? ಸದ್ಯ ಭಾರತದ ಮುಂದಿರೋ ಆಯ್ಕೆಗಳು ಯಾವುವು? ಇದೆಲ್ಲವನ್ನ ಈ ವರದಿಯಲ್ಲಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಕಡೆತನಕ ಮಿಸ್ ಮಾಡಿದೆ ನೋಡಿ ಸ್ನೇಹಿತರೆ. ಟಿ20ಯಲ್ಲಿ ಭಾರತ ಯಂಗ್ ಟೀಮ್ ಕಣಕ್ಕಿಳಿಸಬೇಕು ಅನ್ನೋ ಮಾತು ಕಳೆದ ಟಿ20 ವರ್ಲ್ಡ್ ಕಪ್ನಿಂದಲೇ ಚಾಲ್ತಿಯಲ್ಲಿತ್ತು. ಒಂದ್ ಕಡೆ ಹಿರಿಯ ಆಟಗಾರರು ಟಿ20 ವರ್ಲ್ಡ್ ಕಪ್ನಲ್ಲಿ ನಿರಂತರ ವೈಫಲ್ಯ ಕಾಣ್ತಾ ಇದ್ರು, ಮತ್ತೊಂದ್ ಕಡೆ ಐಪಿಎಲ್ನಲ್ಲಿ ಪ್ರತಿಭೆಗಳ ಸುನಾಮಿ ಹರಿತಾ ಇತ್ತು. ಹೀಗಾಗಿ ಬಿಸಿಸಿಐ 2007ರಂತೆ ಟಿ20ಯಲ್ಲಿ ಹೊಸ ಪ್ರಯೋಗ ಮಾಡಬೇಕು ಅನ್ನೋ ನಿರ್ಧಾರಕ್ಕೆ ಬಂದಾಗಿತ್ತು. ಇದೇ ಕಾರಣಕ್ಕೆ 2023ರ ಏಕದಿನ ವಿಶ್ವಕಪ್ಗೂ ಮುನ್ನ ಹಾರ್ದಿಕ್ ಪಾಂಡ್ಯ ನೇತೃತ್ವದಲ್ಲಿ ಹಲವಾರು ಸರಣಿಗಳಲ್ಲಿ ಯಂಗ್ ತಂಡವನ್ನ ಆಡಿಸಲಾಯಿತು. ಆದರೆ ಏಕದಿನ ವಿಶ್ವಕಪ್ನಲ್ಲಿ ಹಾರ್ದಿಕ್ ದಿಢೀರಂತ ಇಂಜುರಿಗೊಳಗಾಗಿ ಕ್ರಿಕೆಟ್ನಿಂದ ದೂರ ಆಗಿದ್ದು ಬಿಸಿಸಿಐ ಪ್ಲಾನ್ ಅನ್ನ ಬುಡಮೇಲು ಮಾಡಿತು. ಸಮಯದ ಅಭಾವ, ಸಮರ್ಥ ಕ್ಯಾಪ್ಟನ್ನ ಕೊರತೆ, ಈ ಕಾರಣದಿಂದಾಗಿ ಬಿಸಿಸಿಐ ಟಿ20ಯಲ್ಲೂ ರೋಹಿತ್ರನ್ನೇ ಕಂಟಿನ್ಯೂ ಮಾಡಬೇಕಾಯಿತು. ನಮ್ಮ ಅದೃಷ್ಟಕ್ಕೆ ಬಿಸಿಸಿಐನ ಡಿಸಿಷನ್ ಕ್ಲಿಕ್ ಆಯಿತು. ದಿಟ್ಟ ಹೆಜ್ಜೆಯೊಂದಿಗೆ ತಂಡ ಮುನ್ನಡೆಸಿದ ರೋಹಿತ್ ಯಾವುದೇ ಯುವಕರಿಗೂ ಕಮ್ಮಿ ಇಲ್ಲ ಅನ್ನೋ ಹಾಗೆ ಡೆಮಾಲಿಷನ್ ಮಾಡಿದ್ರು ಎದುರಾಳಿಗಳನ್ನು. ಭಾರತಕ್ಕೆ 3ನೇ ವರ್ಲ್ಡ್ ಕಪ್ ಗೆದ್ದುಕೊಟ್ರು. ಆದರೆ ಗೆಲುವಿನ ಖುಷಿಯಲ್ಲೇ ತಮ್ಮ ಜವಾಬ್ದಾರಿಯನ್ನು ಕೂಡ ಅರಿತು ರೋಹಿತ್. ಹೊಸ ಜನರೇಷನ್ಗೆ ದಾರಿ ಮಾಡಿಕೊಡೋಕೆ ಟಿ20ಗೆ ವಿದಾಯ ಕೂಡ ಹೇಳಿರೋದು ಇದ್ದಕ್ಕಿದ್ದ ಹಾಗೆ ಬಿಸಿಸಿಐಗೆ ಹೊಸ ಚಾಲೆಂಜ್ ಅನ್ನ ಹುಟ್ಟಿದೆ. ಇಲ್ಲಿ ಈ ಮುಂಚೆ ಹಾರ್ದಿಕ್ ಹೆಸರು ಪ್ರಸ್ತಾಪ ಆಗಿದ್ರಿಂದ ಪಾಂಡ್ಯನೇ ಕ್ಯಾಪ್ಟನ್ ಆಗಬಹುದು ಅಂತ ಹೇಳ್ಬೋದು. ಆದ್ರೀಗ ಬಿಸಿಸಿಐ ಕೇವಲ ಟಿ20 ಅಷ್ಟೇ ಅಲ್ಲ, ODI ಕ್ಯಾಪ್ಟನ್ ಕೂಡ ಆಯ್ಕೆ ಮಾಡಬೇಕಾಗತ್ತೆ ಅನ್ನೋದನ್ನ ಮೈಂಡಲ್ಲಿ ಇಟ್ಕೋಬೇಕು. ಯಾಕಂದ್ರೆ ಇತ್ತೀಚಿನ ಬಿಸಿಸಿಐ ಪಾಲಿಸಿ ಪ್ರಕಾರ ವೈಟ್ ಬಾಲ್ ರೆಡ್ ಬಾಲ್ ಎರಡಕ್ಕೂ ಬೇರೆ ಬೇರೆ ಕ್ಯಾಪ್ಟನ್ ಇರಬೇಕು. ವೈಟ್ ಬಾಲ್ನಲ್ಲಿ ODI ಟಿ20 ಎರಡೂ ಬರುತ್ತೆ, ಹಾಗಾಗಿ ಒಬ್ಬರೇ ಕ್ಯಾಪ್ಟನ್ ಇರಬೇಕು. ಈ ಪಾಲಿಸಿ ಆಧಾರದ ಮೇಲೇ 2021ರಲ್ಲಿ ವಿರಾಟ್ ಕೊಹ್ಲಿ ಅವರನ್ನ ODI ಕ್ಯಾಪ್ಟನ್ಸಿಯಿಂದ ತೆಗೆಯಲಾಗಿತ್ತು. ಸೆಪ್ಟೆಂಬರ್ನಲ್ಲಿ 2021ರ ಟಿ20 ವರ್ಲ್ಡ್ ಕಪ್ಗೂ ಮುಂಚೆನೇ ಕೊಹ್ಲಿ ತಾವು ಟಿ20 ಕ್ಯಾಪ್ಟನ್ಸಿಯಿಂದ ಮುಕ್ತನಾಗೋದಾಗಿ ಹೇಳಿದರು. ಆದರೆ ಟೆಸ್ಟ್ ಮತ್ತು ODIನಲ್ಲಿ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿದರು. ಆದರೆ BCCI ಇದಕ್ಕೆ ಒಪ್ಪಲಿಲ್ಲ, ವೈಟ್ ಬಾಲ್ಗೆ ಒಬ್ಬರೇ ಕ್ಯಾಪ್ಟನ್ ಅಂತ. ಡಿಸೆಂಬರ್ನಲ್ಲಿ ದಕ್ಷಿಣ ಆಫ್ರಿಕಾ ODI ಸರಣಿಗೆ ರೋಹಿತ್ ಶರ್ಮಾರನ್ನು ಕ್ಯಾಪ್ಟನ್ ಮಾಡಲಾಯಿತು. ಆಗ ಅಂದಿನ BCCI ಅಧ್ಯಕ್ಷರಾಗಿದ್ದ ಸೌರವ್ ಗಂಗೂಲಿ ವೈಟ್ ಬಾಲ್ ಫಾರ್ಮ್ಯಾಟ್ಗೆ ಇಬ್ಬಿಬ್ಬರು ಕ್ಯಾಪ್ಟನ್ ಇರೋದು ಬೇಡ ಅಂತ ಈ ನಿರ್ಧಾರ ಅಂತ ಹೇಳಿದರು. ಇದು BCCI ಮತ್ತು ಕೊಹ್ಲಿ ನಡುವೆ ಮನಸ್ತಾಪಕ್ಕೂ ಕಾರಣ ಆಗಿತ್ತು. ಕೊಹ್ಲಿ ಇಂಟರ್ವ್ಯೂ ಒಂದರಲ್ಲಿ ODI ಕ್ಯಾಪ್ಟನ್ಸಿಯಿಂದ ನನ್ನನ್ನು ತೆಗೆದು ಹಾಕೋದನ್ನು ಸೆಲೆಕ್ಟರ್ಸ್ ನನಗೆ ಹೇಳೇ ಇರಲಿಲ್ಲ, ಸೆಲೆಕ್ಷನ್ ಮೀಟಿಂಗು ಮುನ್ನ 90 ನಿಮಿಷ ಇದ್ದಾಗ ಹೇಳಿದ್ರು ಅಷ್ಟೇ ಅಂತ ಹೇಳಿದ್ರು. ಅದಾದಮೇಲೆ ಕೊಹ್ಲಿ ಟೆಸ್ಟ್ ಕ್ಯಾಪ್ಟನ್ಸಿಯಿಂದ ಕೂಡ ಕೆಳಗಿಳಿದಿದ್ರು. ಹೀಗಾಗಿ ಈಗ BCCI ರೋಹಿತ್ರನ್ನು ODIನಲ್ಲಿ ಮುಂದುವರೆಸಿ ಟಿ20ಗಷ್ಟೇ ಬೇರೆ ಕ್ಯಾಪ್ಟನ್ನ ಆಯ್ಕೆ ಮಾಡೋಕೆ ಆಗಲ್ಲ. ಜೊತೆಗೆ ರೋಹಿತ್ ಶರ್ಮಾರಿಗೆ ಸದ್ಯ 37 ವರ್ಷ ವಯಸ್ಸು. ಮುಂದಿನ ODI ವಿಶ್ವಕಪ್ ಇರೋದು 2027ರಲ್ಲಿ, ಅಂದರೆ ಅಷ್ಟೊತ್ತಿಗೆ ರೋಹಿತ್ಗೆ 40 ವರ್ಷ ಆಗಿರುತ್ತೆ. ಆ ವಯಸ್ಸಲ್ಲಿ ಆಡೋಕ್ಕಾಗಲ್ಲ. ಇತ್ತೀಚಿನ ದಶಕಗಳಲ್ಲಿ ಸಚಿನ್ ತೆಂಡೂಲ್ಕರ್ ಬಿಟ್ಟರೆ 40 ವರ್ಷ ವಯಸ್ಸಲ್ಲಿ ಯಾರೂ ಭಾರತದ ಪರವಾಗಿ ಇಂಟರ್ನ್ಯಾಷನಲ್ ಕ್ರಿಕೆಟ್ ಆಡಿಲ್ಲ. 40 ಕರೆಕ್ಟ್ ಆಗಿ ಸಚಿನ್ ರಿಟೈರ್ ಆದರು. ಧೋನಿ ಕೂಡ 38ನೇ ವಯಸ್ಸಿಗೆ ನಿವೃತ್ತಿ ತಗೊಂಡ್ರು. ಗಂಗೂಲಿ 35, ಸೆಹವಾಗ್ ಗಂಭೀರ್ 36, ಹೀಗೆ ಬಹುತೇಕ ಎಲ್ಲ ಹಿರಿಯ ಆಟಗಾರರು 35-37ರ ಆಸುಪಾಸಲ್ಲಿ ಇಂಟರ್ನ್ಯಾಷನಲ್ ಕ್ರಿಕೆಟ್ಗೆ ಗುಡ್ ಬೈ ಹೇಳಿದ್ದಾರೆ. ಕಾರಣ, ಫಿಟ್ನೆಸ್ ಮೇಂಟೈನ್ ಮಾಡೋದು ಕಷ್ಟ, ಜೊತೆಗೆ ಎಕ್ಸ್ಪ್ಲೋಸಿವ್ ಪವರ್, ಬಾಲಲ್ಲಿ ಬರ್ತಾ ಇದೆ, ಬ್ಯಾಟ್ ಇದೇ ವೇಗದಲ್ಲಿ ಹೋಗಿ ಬಾಲಿಗೆ ಕನೆಕ್ಟ್ ಮಾಡಬೇಕು, ಆ ಟೈಮಿಂಗ್, ಆ ಪವರ್, ಆ ಕ್ವಿಕ್ ರೆಸ್ಪಾನ್ಸ್, ಅದೆಲ್ಲವೂ ಕೂಡ ಏಜ್ ಆಗ್ತಾ ಆಗ್ತಾ ಸ್ವಲ್ಪ ಸ್ಲೋ ಆಗ್ತಾ ಹೋಗುತ್ತೆ. ಕಣ್ಣಿ ಕಾಣಲ್ಲ, ಬಟ್ ಮಿಲಿ ಸೆಕೆಂಡ್ಗಳ ಅಂತರದಲ್ಲಿ ಅದು ಕಮ್ಮಿ ಆಗ್ತಾ ಬಂದಿರುತ್ತೆ. ಹಾಗಾಗಿ ತುಂಬ ಜನಕ್ಕೆ ಏನು ಫಿಟ್ನೆಸ್ ಪ್ರಾಬ್ಲಮ್, ಫಿಟ್ ಆಗಿ ಕಾಣಿಸ್ತಾ ಇರಲ್ಲ ಅಂತ ಅನಿಸ್ಬೋದು. ಫಿಟ್ ಆಗಿ ಕಾಣೋದು ಬೇರೆ, ಕ್ರಿಕೆಟ್ ಆಡಬೇಕಾದ್ರೆ ಆ ಪರ್ಫಾರ್ಮೆನ್ಸ್ನಲ್ಲೂ ಆ ಫಿಟ್ನೆಸ್ ಕಾಣೋದು ಬೇರೆ, ಎರಡು ಬೇರೆ ಬೇರೆ.
ಹೀಗಾಗಿ ರೋಹಿತ್ 2027 ವರ್ಲ್ಡ್ ಕಪ್ ಆಡೋದು ಬಹುತೇಕ ಅನುಮಾನ. ಎಲ್ಲ ಕಾರಣಗಳಿಂದ ಅನಿವಾರ್ಯವಾಗಿ ಬಿಸಿಸಿಐ ODI ಮತ್ತು T20 ಎರಡಕ್ಕೂ ಒಬ್ಬರೇ ಕ್ಯಾಪ್ಟನ್ ಅನ್ನ ಆಯ್ಕೆ ಮಾಡಬೇಕಾಗತ್ತೆ. ಹಾಗಿದ್ರೆ ಬಿಸಿಸಿಐ ಮುಂದಿರೋ ಆಯ್ಕೆಗಳು ಯಾರ್ಯಾರು ಅಂತ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಹಾರ್ದಿಕ್ ಪಾಂಡ್ಯ ಕ್ಯಾಪ್ಟನ್ ಅಂತ ಬಂದಾಗ ಸದ್ಯ ನಮ್ಮ ಕಣ್ಮುಂದೆ ಕಾಣಿಸಿಕೊಳ್ಳೋ ಮೊದಲ ವ್ಯಕ್ತಿ ಅಂದ್ರೆ ಹಾರ್ದಿಕ್ ಪಾಂಡ್ಯ. ಈಗಾಗಲೇ ಹೇಳಿದ ಹಾಗೆ T20 ವರ್ಲ್ಡ್ ಕಪ್ ನಲ್ಲಿ ಬಿಸಿಸಿಐ ಇವ್ರನ್ನ ಕ್ಯಾಪ್ಟನ್ ಮಾಡಿ ಕಳಿಸಬೇಕು ಅಂತ ಅನ್ಕೊಂಡಿತ್ತು. ಜೊತೆಗೆ ಹಾರ್ದಿಕ್ ಸದ್ಯ ವೈಸ್ ಕ್ಯಾಪ್ಟನ್ ಬೇರೆ, ಅಲ್ಲದೆ IPL ನಲ್ಲಿ ಗುಜರಾತ್ ಟೈಟನ್ಸ್ ಅನ್ನ ಮುನ್ನಡೆಸಿ ಕಪ್ ಗೆದ್ದಿದ್ದಾರೆ, ಸೆಕೆಂಡ್ ಸೀಸನ್ ಅಲ್ಲಿ ರನ್ನರ್ ಅಪ್ ಕೂಡ ಆಗಿದ್ದಾರೆ, ಈಗ ಮುಂಬೈ ಇಂಡಿಯನ್ಸ್ಗೂ ಕ್ಯಾಪ್ಟನ್. ಇದೆಲ್ಲದರ ಜೊತೆಗೆ ಹಾರ್ದಿಕ್ ಅವರಲ್ಲಿ ಲೀಡರ್ಶಿಪ್ ಕ್ವಾಲಿಟೀಸ್ ಇದೆ, ಅದನ್ನು ತೋರಿಸಿದ್ದಾರೆ. ಟ್ಯಾಲೆಂಟ್ ಸ್ಕಿಲ್ಗೆ ಏನು ಕೊರತೆ ಇಲ್ಲ. ಕಳೆದ 6 ತಿಂಗಳಲ್ಲಿ ಅಷ್ಟೆಲ್ಲ ಸಮಸ್ಯೆಗಳನ್ನು ಫೇಸ್ ಮಾಡಿದ್ರೂ ಕೂಡ ಮತ್ತೆ ಚಿಗುರಿ ಭಾರತ ವರ್ಲ್ಡ್ ಕಪ್ ಗೆಲ್ಲುವಲ್ಲಿ ಪ್ರಮುಖ ಕೊಡುಗೆಯನ್ನೇ ಕೊಟ್ಟರು. ಜೊತೆಗೆ ವಯಸ್ಸು ಕೂಡ ಸಾಥ್ ಕೊಡುತ್ತೆ, ಅವ್ರಿಗಿನ್ನೂ ಕೂಡ 30 ವರ್ಷ, ಹೀಗಾಗಿ ಇನ್ನು 3-4 ವರ್ಷ ಏಜ್ ನೋಡಿದ್ರೆ ಸಮಸ್ಯೆ ಕಾಣಲ್ಲ. ಹೀಗಾಗಿ BCCI ಮುಂದಿರೋ ಸಹಜ ಆಯ್ಕೆ ಅಂದರೆ ಹಾರ್ದಿಕ್ ಪಾಂಡ್ಯ. ಆದರೆ ಅವ್ರಿಗೆ ವಯಸ್ಸಿನ ಇದ್ರೂ ಕೂಡ ಅವರ ದೇಹ ಅಷ್ಟೊಂದು ಗಟ್ಟಿ ಇಲ್ಲ. ಹಾರ್ದಿಕ್ ಪಾಂಡ್ಯರದ್ದು ಫ್ರಜೈಲ್ ಬಾಡಿ, ಅವ್ರ ದೇಹ ಪದೇ ಪದೇ ಇಂಜುರಿಗಳಿಗಾಗತ್ತೆ, ರಿಕವರ್ ಆಗ್ಲಿಕ್ಕೆ ತುಂಬ ಟೈಮ್ ತಗೊಳುತ್ತೆ. T20 ಏನೋ ಶಾರ್ಟರ್ ಫಾರ್ಮ್ಯಾಟ್ ಮ್ಯಾನೇಜ್ ಮಾಡ್ಬೋದು, ಆದರೆ ODIಗೆ ಕಷ್ಟ ಆಗುತ್ತೆ. ಜೊತೆಗೆ ಆಗಲೇ ಹೇಳಿದ ಹಾಗೆ ಒಂದ್ಸಲ ಹಾರ್ದಿಕ್ ಪಾಂಡ್ಯ ಇಂಜುರಿ ಆದರೆ ರಿಕವರ್ ಆಗೋಕೆ ತಿಂಗಳುಗಳೇ ತಗೊಂಡ್ಬಿಡ್ತಾರೆ. 2018 ಏಷ್ಯಾ ಕಪ್ನಲ್ಲಿ ಫ್ರ್ಯಾಕ್ಚರ್ ಆಗಿ ಅವರಿಗೆ ಸ್ಟ್ರೆಚರ್ನಲ್ಲಿ ಹೊತ್ಕೊಂಡು ಹೋಗಬೇಕಾಗಿತ್ತು, ಆದರೆ IPL ಬರುವಷ್ಟರಲ್ಲಿ ರಿಕವರ್ ಆಗಿದ್ರು. 2019 ವರ್ಲ್ಡ್ ಕಪ್ನಲ್ಲಿ ಸೇರಿಸಿಕೊಳ್ಳಲಾಗಿತ್ತು, ಆದರೆ ವಿಶ್ವಕಪ್ನಲ್ಲಿ ಇಂಜುರಿಯಾಗಿ ಹೊರಗೆ ಹೋಗಿದ್ರು. ಮತ್ತೆ 2023 ವರ್ಲ್ಡ್ ಕಪ್ನಲ್ಲಿ ಆಡಿಸಲಾಗಿತ್ತು, ಆದರೆ ಅಲ್ಲೂ ಕೂಡ ಆ್ಯಂಕಲ್ ಇಂಜುರಿಯಾಗಿ ಇಡೀ ವರ್ಲ್ಡ್ ಕಪ್ನ ಅವರು ಆಡೋಕ್ಕಾಗಿರಲಿಲ್ಲ. ಈ ರೀತಿ ಹಾರ್ದಿಕ್ ಪಾಂಡ್ಯ ತಮ್ಮ ವೃತ್ತಿ ಜೀವನದಲ್ಲಿ 2-3 ವರ್ಷ ಇಂಜುರಿಯಿಂದ ಕಳ್ಕೊಂಡಿದ್ದಾರೆ. ಮುಖ್ಯ ಟೂರ್ನಿಗಳಲ್ಲೇ ಗಾಯಗೊಂಡು ಹೊರಗೆ ಹೋಗಿ ಮತ್ತು ಅವರಿಲ್ಲ, ಆಟಾಡೋಕ್ಕಿಲ್ಲ, ಅಲಭ್ಯ ಅನ್ನೋ ರೀತಿ ಆಗಿಬಿಡ್ತಾ ಇದೆ. ಹೀಗಾಗಿ ಹಾರ್ದಿಕ್ ಪಾಂಡ್ಯರಿಗೆ BCCI ಮಣೆ ಹಾಕುತ್ತಾ ಅದೊಂದು ಪ್ರಶ್ನಾರ್ಥಕ ಚಿಹ್ನೆ ಇದೆ ಅವರ ಫಿಟ್ನೆಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅಥವಾ ಕನ್ಸಿಸ್ಟೆಂಟ್ ಆಗಿ ಅವರು ತಮ್ಮ ಫಿಟ್ನೆಸ್ ಅನ್ನ ಮೇಂಟೈನ್ ಮಾಡ್ಕೊಳ್ಳೋ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಶುಭ್ಮನ್ ಗಿಲ್ ಏನೋ BCCI ಮುಂದಿರೋ ಮತ್ತೊಂದು ಆಯ್ಕೆ ಅಂದ್ರೆ ಶುಭ್ಮನ್ ಗಿಲ್. ರೋಹಿತ್ ವಿರಾಟ್ ನಿವೃತ್ತಿ ನಂತರ ಸದ್ಯ 3 ಫಾರ್ಮ್ಯಾಟ್ಗಳಲ್ಲಿ ಕಾಣಿಸಿಕೊಳ್ಳಬಹುದಾದ ಕೆಲವೇ ಕೆಲವು ಬ್ಯಾಟರ್ಗಳಲ್ಲೊಬ್ರು, ಒಳ್ಳೆ ಟ್ಯಾಲೆಂಟೆಡ್ ಬ್ಯಾಟರ್, ವಯಸ್ಸು ಕೂಡ ಬರೀ 23-24. ಹಾರ್ದಿಕ್ ಮುಂಬೈಗೆ ಹೋದ ನಂತರ IPL ನಲ್ಲಿ ಗುಜರಾತ್ ತಂಡಕ್ಕೆ ಕ್ಯಾಪ್ಟನ್ ಆಗಿದ್ದಾರೆ, ಆದರೆ ಕ್ಯಾಪ್ಟನ್ಸಿ ತಗೊಂಡ ನಂತರ ಇವರ ಫಾರ್ಮ್ ನಲ್ಲಿ ಡ್ರಾಪ್ ಕಂಡು ಬಂದಿದೆ. ಇವ್ರ ಮೇಲೆ ಯಾವುದೇ ಪ್ರೆಷರ್ ಇಲ್ದಿದ್ದಾಗ ಕೈಯಲ್ಲಿ ಮಂತ್ರದಂಡ ಹಿಡ್ಕೊಂಡಿದ್ದಾರೇನೋ ಅನ್ನೋ ಹಾಗೆ ರನ್ ಗಳ ಸುನಾಮಿ ಹರಿಸ್ತಾರೆ, ಅಷ್ಟು ಸಲೀಸಾಗಿ ಹರಿತಾ ಇರುತ್ತೆ. IPL ಇರಲಿ, ODI ಇರಲಿ, ಟೆಸ್ಟ್ ಇರಲಿ, ಸೆಂಚುರಿ ಸೆಂಚುರಿ ಡಬಲ್ ಸೆಂಚುರಿಗಳ ಸುರಿಮಳೆ. ಅದಕ್ಕಾಗಿನೇ ಕೊಹ್ಲಿ ಕಿಂಗ್ ಆದರೆ ಶುಭ್ಮನ್ ಗಿಲ್ ಪ್ರಿನ್ಸ್ ಯುವರಾಜ ಅನ್ನೋ ಹೆಸರು ಕೂಡ ಇವ್ರ ಹೆಸರಿಗೆ ಸೇರ್ಕೊಳ್ತು. ಆದರೆ ಜವಾಬ್ದಾರಿ ಕೊಟ್ಟ ತಕ್ಷಣ ಆ ಭಾರ ಗಿಲ್ರ ಪರ್ಫಾರ್ಮೆನ್ಸ್ ಅನ್ನ ಡೌನ್ ಮಾಡಿದೆ. ಟೆಸ್ಟ್ನಲ್ಲಿ ಓಪನರ್ ಇದ್ದಾಗ ಚೆನ್ನಾಗಿ ಆಡ್ತಾ ಇದ್ರು, ಆದರೆ ಪುಜಾರ ರಹಾನೆ ತೆಗೆದು ಒನ್ ಡೌನ್ನಲ್ಲಿ ಆಡಿಸೋಕೆ ಶುರು ಮಾಡಿದಾಗ, ಅವರ ರಿಪ್ಲೇಸ್ಮೆಂಟ್ ನೀವು ಹೋಗಿ ಆಡಿ ಅಂತ ಕಳಿಸಿದಾಗ ಅಗೇನ್ ಕೊಲ್ಯಾಪ್ಸ್. IPLನಲ್ಲೂ ಕ್ಯಾಪ್ಟನ್ಸಿ ತಗೊಂಡಾಗಿನಿಂದ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಬಂದಿಲ್ಲ ಒಂದೆರಡು ಇನ್ನಿಂಗ್ಸ್ ಬಿಟ್ಟರೆ. ಅದಕ್ಕಾಗಿನೇ T20 ವರ್ಲ್ಡ್ ಕಪ್ ಟೀಮ್ನಲ್ಲಿ ಗಿಲ್ ಆಯ್ಕೆನೇ ಮಾಡಿರಲಿಲ್ಲ, ಟ್ರಾವೆಲಿಂಗ್ ರಿಸರ್ವ್ ಆಗಿ ಕಳಿಸಿದ್ರು ಮೀಸಲು ಆಟಗಾರನಾಗಿ. ಬಟ್ ಹೀಗಿದ್ರೂ ಕೂಡ ಆಯ್ಕೆಗಾರರಿಗೆ ಗಿಲ್ ಮೇಲೆ ಭರವಸೆ ಇದೆ, ಅದಕ್ಕಾಗಿನೇ ಅವ್ರನ್ನ ಜಿಂಬಾಬ್ವೆ ಸರಣಿಗೆ ಟೀಮ್ ಇಂಡಿಯಾ ಕ್ಯಾಪ್ಟನ್ ಆಗಿನೇ ಕಳಿಸಲಾಗಿದೆ. ಗಿಲ್ ಈಗ ಜಿಂಬಾಬ್ವೆಯಲ್ಲಿ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಅನ್ನು ತೋರಿಸಿ ಸಾಮರ್ಥ್ಯವನ್ನು ಸಾಬೀತು ಮಾಡಬೇಕಾಗಿದೆ. ಜಸ್ಪ್ರೀತ್ ಬುಮ್ರಾ BCCI ಮುಂದಿರೋ ಮತ್ತೊಂದು ಜೆನ್ಯೂನ್ ಆಪ್ಷನ್ ಅಂತ ಹೇಳಿದ್ರೆ ಜಸ್ಪ್ರೀತ್ ಬುಮ್ರಾ ಅವರದು. ಸದ್ಯ ಬುಮ್ರಾ ವಿಶ್ವ ಕ್ರಿಕೆಟ್ನ ಬೆಸ್ಟ್ ಬೌಲರ್ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ. ಟೆಸ್ಟ್, ODI, T20 ಯಾವುದೇ ಫಾರ್ಮ್ಯಾಟ್ ಆಗಿರಲಿ, ವೈಟ್ ಬಾಲ್, ರೆಡ್ ಬಾಲ್, ಪಿಂಕ್ ಬಾಲ್, ಯಾವ ಕಲರ್ದಾರು ಬಾಲ್ ಕೊಡಿ, ಬುಮ್ರಾ ಬಾಲ್ ಮಾಡಿದ್ರೆ ಅಲ್ಲಿ ಮ್ಯಾಚ್ ವಿನ್ನಿಂಗ್ ಸ್ಪೆಲ್ ಇದ್ದೇ ಇರುತ್ತೆ. ಇದಕ್ಕೆ ಸದ್ಯ ಮುಕ್ತಾಯವಾದ T20 ವರ್ಲ್ಡ್ ಕಪ್ಪೇ ಸಾಕ್ಷಿ. ವಯಸ್ಸು ಕೂಡ ಏನು ಭಾಳ ಆಗಿಲ್ಲ, ಇನ್ನು 30 ವರ್ಷ. ಜೊತೆಗೆ ಹಿರಿಯ ಆಟಗಾರ, ಎಕ್ಸ್ಪೀರಿಯನ್ಸ್ ಇರೋ ಪ್ಲೇಯರ್, ಹೀಗಾಗಿ BCCI ಮುಂದೆ ಬುಮ್ರಾ ಕೂಡ ಒಳ್ಳೆ ಆಪ್ಷನ್ನೇ. ಆದರೆ ಇವ್ರನ್ನ ಹೆಚ್ಚು ಕ್ಯಾಪ್ಟನ್ ಸ್ಥಾನದಲ್ಲಿ ಟ್ರೈ ಮಾಡಿಲ್ಲ. ಬುಮ್ರಾಗೆ ಕ್ಯಾಪ್ಟನ್ಸಿ ವಹಿಸಿಕೊಂಡು ತುಂಬ ಅನುಭವ ಇಲ್ಲ, ಒಂದೆರಡು ಸಲ ಅಷ್ಟೇ, ಅದು ಬಿಟ್ಟರೆ ಜಾಸ್ತಿ ಇಲ್ಲ. ಅಲ್ಲದೆ ಪ್ಯೂರ್ ಬೌಲರ್ಗಳನ್ನು ಕ್ಯಾಪ್ಟನ್ ಮಾಡೋ ಸಂಪ್ರದಾಯ ನಮ್ಮಲ್ಲಿ ಜಾಸ್ತಿ ಇಲ್ಲ. ಆಲ್ರೌಂಡರ್ಗಳನ್ನು ಮಾಡಿದ್ದಾರೆ, ಕಪಿಲ್ ದೇವ್ ಆಲ್ರೌಂಡರ್ ಅವರನ್ನು ಮಾಡಿದ್ದಾರೆ, ಆದರೆ ಪ್ಯೂರ್ ಬೌಲರ್ಗಳು ಕಮ್ಮಿ.
ಅನಿಲ್ ಕುಂಬ್ಳೆ ಅವರನ್ನ ಬಿಟ್ಟರೆ ನಮ್ಮಲ್ಲಿ ಯಾರು ದೀರ್ಘಾವಧಿಗೆ ಪ್ಯೂರ್ ಬೌಲರ್ಗಳು ಕ್ಯಾಪ್ಟನ್ ಆಗಿಲ್ಲ. ಹೀಗಾಗಿ ಇದು ಕೂಡ ಬೂಮ್ರಾ ವಿರುದ್ಧ ಕೆಲಸ ಮಾಡಬಹುದು. ಆದರೆ ಕಾಲ ಬದಲಾಗಿದೆ, ಬೌಲಿಂಗ್ ಬ್ಯಾಟಿಂಗ್ ಎರಡಕ್ಕೂ ತುಂಬಾ ಇಂಪಾರ್ಟೆನ್ಸ್ ಇದೆ. ಬೂಮ್ರಾ ಅಂತೂ ಒಬ್ಬ ನಾರ್ಮಲ್ ಬೌಲರ್ ಅಲ್ಲ, ಲೆಜೆಂಡರಿ ಬೌಲರ್. ಹಾಗಾಗಿ ಏಜ್ ಇದೆ, ಕನ್ಸಿಸ್ಟೆನ್ಸಿ ಇದೆ, ಅವ್ರಿಗೆ ಕೊಟ್ಟು ನೋಡಬಹುದು. ಸೂರ್ಯಕುಮಾರ್ ಯಾದವ್, ಇನ್ನು ಸೂರ್ಯಕುಮಾರ್ ಯಾದವ್ ಅವರನ್ನ ಕೂಡ ಬಿಸಿಸಿಐ ಟೀಮ್ ಇಂಡಿಯಾದ ಕ್ಯಾಪ್ಟನ್ ಆಗಿ ಟ್ರೈ ಮಾಡಬಹುದು. ಆದರೆ ಇವ್ರಿಗೂ ಕೂಡ ಏಜ್ ಫ್ಯಾಕ್ಟರ್ ಜಾಸ್ತಿ, ವರ್ಷಗಳ ಕಾಲ ಟೈಮ್ ಕೊಡೋದು ಡೌಟ್. ಒಂದು ವೇಳೆ ಅವಕಾಶ ಸಿಕ್ಕಿದ್ರು ಕೂಡ ನಂಬರ್ ಒನ್ ಟಿ ಟ್ವೆಂಟಿ ಬ್ಯಾಟರ್ ಇವರು, 360 degree ಪ್ಲೇಯರ್. ಆದರೆ ಇದೆಲ್ಲ ಟಿ ಟ್ವೆಂಟಿಯಲ್ಲಿ. ಓಡಿಐನಲ್ಲಿ ಸ್ಕೈ ಇನ್ನೂ ತಮ್ಮ ಸ್ಥಾನವನ್ನು ಪಕ್ಕ ಮಾಡಿಕೊಂಡಿಲ್ಲ. ಅಲ್ಲದೆ ಟಿ ಟ್ವೆಂಟಿಯಲ್ಲೂ ಕೂಡ ರೋಹಿತ್ ಕೊಹ್ಲಿ ನಿರ್ಗಮನದ ನಂತರ ಸೂರ್ಯ ಮೇನ್ ಪ್ಲೇಯರ್ ಆಗ್ತಾರೆ. ಹೀಗಾಗಿ ಟೀಮ್ ಮ್ಯಾನೇಜ್ಮೆಂಟ್ ತನ್ನ ಸೀನಿಯರ್ ಪ್ಲೇಯರ್ ಮೇಲೆ ನಾಯಕತ್ವದ ಬರ್ಡನ್ ಹಾಕುತ್ತಾ ಅನ್ನೋದು ಡೌಟ್. ಜೊತೆಗೆ ಸೂರ್ಯಗೆ ಕ್ಯಾಪ್ಟನ್ಸಿ ವಹಿಸಿ ಅಷ್ಟೊಂದು ಅನುಭವ ಇಲ್ಲ. ಇತ್ತೀಚೆಗೆ ಸ್ವಲ್ಪ ಶುರು ಮಾಡಿಕೊಂಡಿದ್ದಾರೆ ಟಿ ಟ್ವೆಂಟಿಗಳಲ್ಲಿ, ಬಟ್ ತುಂಬಾ ಅನುಭವ ಇಲ್ಲ. ಅಲ್ಲದೆ ಸೂರ್ಯ ನೋಡೋಕೆ ಯಂಗ್ ಅಂತ ಕಾಣಿಸಿದ್ರು ಕೂಡ ಅವರ ಏಜ್ 33. ಅವ್ರು ಕೊಹ್ಲಿಗಿಂತ ಬರೀ 2 ವರ್ಷ ಚಿಕ್ಕವರಷ್ಟೇ. ತುಂಬಾ ಲೇಟ್ ಆಗಿ ಅವಕಾಶ ಕೊಟ್ಟರು ಅವರಿಗೆ, 31 ದಾಟದ ಮೇಲೆ ಅವಕಾಶ ಕೊಟ್ಟರು. ಹೀಗಾಗಿ ಒಬ್ಬ ಒಳ್ಳೆ ಟ್ಯಾಲೆಂಟೆಡ್ ಪ್ಲೇಯರ್ ಟೀಮ್ ಇಂಡಿಯಾಗೆ ಸಿಗೋದು ಸ್ವಲ್ಪ ಲೇಟ್ ಆಯಿತು. ಅವರೊಂದು 26-27 ಆಗಿದ್ದಿದ್ರೆ ಡೆಫಿನೆಟ್ ಆಗಿ ಬೇರೆ ಫಾರ್ಮ್ಯಾಟ್ಗಳಿಗೂ ಅವ್ರನ್ನ ಸ್ವಲ್ಪ ಸೆಟ್ ಮಾಡಿಕೊಂಡು ಸ್ವಲ್ಪ ಗ್ರೂಮ್ ಮಾಡಿಕೊಂಡು ಕ್ಯಾಪ್ಟನ್ ಮಾಡ್ಬೋದಾಗಿತ್ತೇನೋ. ಆದರೆ 33 ಆಗೋಗಿದೆ, ಟಿ ಟ್ವೆಂಟಿ ಬಿಟ್ಟರೆ ಬೇರೆ ಫಾರ್ಮ್ಯಾಟಲ್ಲಿ ಅಷ್ಟೊಂದು ಚೆನ್ನಾಗಿ ಆಡಲ್ಲ. ಹೀಗಾಗಿ ಇವ್ರಿಗೂ ಕೂಡ ಸ್ವಲ್ಪ ಡೌಟ್ ಅಂತಲೇ ಹೇಳ್ಬೋದು. ರಿಷಭ್ ಪಂತ್, ಏನೋ ಬಿಸಿಸಿಐ ಮುಂದಿರೋ ಮತ್ತೊಂದು ಆಪ್ಷನ್ ಅಂದ್ರೆ ಯಂಗ್ ಅಂಡ್ ಎನರ್ಜೆಟಿಕ್ ರಿಷಭ್ ಪಂತ್. ವಿಕೆಟ್ ಕೀಪರ್ ಕ್ಯಾಪ್ಟನ್ ಆಗೋದು ಭಾರತಕ್ಕೆ ಬಹಳ ಸುಂದರ ನೆನಪುಗಳನ್ನ ಮರಳಿತರುತ್ತೆ. ಕೇವಲ 26 ವರ್ಷದ ರಿಷಭ್ ಪಂತ್ಗೆ ಕೀಪರ್ ಆಗಿರೋದ್ರಿಂದ ಗೇಮ್ ಬಗ್ಗೆ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಅಲ್ಲದೆ ಡೆಲ್ಲಿ ಕ್ಯಾಪಿಟಲ್ಸ್ ನಂತಹ ಯಂಗ್ ಪ್ಲೇಯರ್ಸ್ ಇರೋ ತಂಡವನ್ನ ಮುನ್ನಡೆಸಿರೋ ಎಕ್ಸ್ಪೀರಿಯನ್ಸ್ ಕೂಡ ಇದೆ. ಆದ್ರೆ ಪಂತ್ ಈಗ ತಾನೇ ದೊಡ್ಡ ಅಪಘಾತಕ್ಕೊಳಗಾಗಿ ರಿಕವರ್ ಆಗಿ ಬಂದಿದ್ದಾರೆ. ಕ್ರಿಕೆಟ್ ಆಡೋಕ್ಕಾಗಲ್ಲೇನೋ ಅನ್ನೋ ತರ ಇತ್ತು, ಆದ್ರೆ ತುಂಬಾ ಅದ್ಭುತವಾಗಿ ಫೈಟ್ ಬ್ಯಾಕ್ ಮಾಡಿದ್ದಾರೆ. ಅವರ ವೈಯಕ್ತಿಕ ಜೀವನದಲ್ಲೂ ಅವರೇ ಒಂಥರ ಹೀರೋ ರೀತಿ ಫೈಟ್ ಬ್ಯಾಕ್ ಮಾಡ್ಕೊಂಡು ಬಂದು ಅದ್ಭುತವಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಕೂರಕ್ಕಾಗತ್ತಾ, ಕೀಪಿಂಗ್ ಮಾಡೋಕ್ಕಾಗತ್ತಾ ಅನ್ನೋ ಪ್ರಶ್ನೆ ಎಲ್ಲ ಇತ್ತು. ಕೂತ್ಕೊಂಡು ಕೀಪಿಂಗು ಮಾಡ್ತೀನಿ, ಜಂಪ್ ಮಾಡ್ತೀನಿ, ಡೈವೂ ಮಾಡ್ತೀನಿ, ಬ್ಯಾಟಿಂಗು ಮಾಡ್ತೀನಿ, ಅದೇ ಥರ ಬಿದ್ದು ಸಿಕ್ಸ್ ಹೊಡೆಯೋದು ಅದನ್ನು ಮಾಡ್ತೀನಿ, ಎಲ್ಲವನ್ನ ಮಾಡ್ತೀನಿ, ಎಲ್ಲ ಸ್ಕಿಲ್ ಹಾಗೆ ಇದೆ ಅಂತ ಅವರು ಪ್ರೂವ್ ಮಾಡಿದ್ದಾರೆ. ಸದ್ಯ ಟಿ ಟ್ವೆಂಟಿಯಲ್ಲಿ ಅವರ ಇಂಜುರಿಗಳು ಏನು ಸಮಸ್ಯೆ ಮಾಡಿಲ್ಲ ಅವರಿಗೆ. ಆದರೆ ಲಾಂಗ್ ಫಾರ್ಮ್ಯಾಟ್ನಲ್ಲಿ, ಅಂದರೆ ಈಗ ODI ಹೋಲ್ ಡೇ ನಿಂತ್ಕೊಂಡು ಕೀಪಿಂಗ್ ಮಾಡಬೇಕು, ಕೂತ್ಕೊಳ್ಬೇಕು, ಡೈವ್ ಮಾಡಬೇಕು, ಎಲ್ಲ ಮಾಡಬೇಕು, ಆಮೇಲೆ ಬ್ಯಾಟಿಂಗ್ ಕೂಡ ಮಾಡಬೇಕು, ಕ್ಯಾಪ್ಟನ್ಸಿ ಕೂಡ ನಿಭಾಯಿಸಬೇಕು. ಹೇಗೆ, ಜೊತೆಗೆ ಟೆಸ್ಟ್ 5 ದಿನ ಕಂಟಿನ್ಯೂಸ್ ಆಗಿ ಆಡಬೇಕಾಗತ್ತೆ. ಸೊ ಈ ಫಾರ್ಮ್ಯಾಟ್ಗಳಲ್ಲಿ ಹೇಗೆ ಅವರ ದೇಹ, ಈ ಅಪಘಾತದಲ್ಲಿ ಗಾಯಗೊಂಡು ಇವಾಗಷ್ಟೇ ರಿಕವರ್ ಆಗ್ತಿರೋ ಅವರ ದೇಹ ಹೇಗೆ ಸಹಕರಿಸುತ್ತೆ ಅನ್ನೋದು ಇನ್ನೂ ಪ್ರೂವ್ ಆಗಿಲ್ಲ, ಅದರ ಪರೀಕ್ಷೆ ಆಗಿಲ್ಲ. ಅಲ್ಲದೆ ಈಗ ಆಲ್ರೆಡಿ ಬ್ಯಾಟಿಂಗ್ ಜೊತೆಗೆ ಕೀಪಿಂಗ್ ಜವಾಬ್ದಾರಿ ಹೊತ್ತಿರೋ ರಿಷಭ್ಗೆ BCCI ಮತ್ತೊಂದು ಎಕ್ಸ್ಟ್ರಾ ಹೊರೆಯನ್ನು ಹೊರಿಸುತ್ತಾ ಅನ್ನೋ ಪ್ರಶ್ನೆ ಕೂಡ ಇದೆ. ಬಟ್ ಇವರು ಕೂಡ ಒಬ್ಬ ಜೆನ್ಯೂನ್ ಆಪ್ಷನ್ ಅಂತೂ ಹೌದು. ಸ್ನೇಹಿತರೆ, ಇಲ್ಲಿ ಇನ್ನೊಂದು ಹೆಸರನ್ನು ಉಲ್ಲೇಖ ಮಾಡಬೇಕು, ಅದು KL ರಾಹುಲ್, ಕನ್ನಡಿಗ KL ರಾಹುಲ್. ಅವ್ರಿಗಿರೋ ಟ್ಯಾಲೆಂಟ್ಗೆ ಹೆಂಗಿತ್ತು ಪರಿಸ್ಥಿತಿ ಅಂತ ಹೇಳಿದ್ರೆ, ರಾಹುಲ್ ದ್ರಾವಿಡ್, ಅದಾದಮೇಲೆ ವಿರಾಟ್ ಕೊಹ್ಲಿ ಅವ್ರನ್ನ ಬಿಟ್ಟರೆ ಅಷ್ಟೊಂದು ಟೆಕ್ನಿಕಲಿ ಪರ್ಫೆಕ್ಟ್ ಇರೋ ಆಟಗಾರ ಅಂದರೆ KL ರಾಹುಲ್ಲೇ ಬಿಡ್ರಿ ಅನ್ನೋ ಥರ ಇತ್ತು. ಅಷ್ಟು ಅವ್ರ ಬಗ್ಗೆ ಹೋಪ್ ಇತ್ತು ಎಲ್ರಿಗೂ ಕೂಡ, ಅಷ್ಟು ಚೆನ್ನಾಗಿ ಆಡ್ತಾ ಇದ್ರು ಕೂಡ. ಆದರೆ ಪದೇ ಪದೇ ಇಂಜುರಿ ಮತ್ತು ಇನ್ಕನ್ಸಿಸ್ಟೆನ್ಸಿ. ಕೆಲವೊಂದು ಕಾಲ ಇಂಜುರಿಗಳಿಗಾಗಿ ಟೀಮಿಂದ ಹೊರಗೋಗೋದು, ತುಂಬ ಟೈಮ್ ತೊಗೊಂಡು ರಿಕವರ್ ಆಗೋಕ್ಕೆ, ಆಮೇಲೆ ಬರೋದು, ಆಮೇಲೆ ಟೀಮಲ್ಲಿ ಇದ್ದಾಗಲೂ ಕೂಡ ಒಂದು ಮ್ಯಾಚ್ ಆಡಿದ್ರೆ ಮತ್ತು 10 ಮ್ಯಾಚ್ ಆಡಲ್ಲ. ಈ ರೀತಿಯ ಪರ್ಫಾರ್ಮೆನ್ಸ್ನಿಂದಾಗಿ ಅವರು ಗೋಲ್ಡನ್ ಅಪಾರ್ಚುನಿಟಿಯನ್ನು ಕಳ್ಕೊಳ್ತಾ ಇದ್ದಾರೆ. ಇಲ್ಲ ಅಂದಿದ್ರೆ ಈ ಸಿಚುವೇಶನ್ನಲ್ಲಿ ಸ್ಟ್ರೇಟ್ ಅವೇ KL ರಾಹುಲ್ ಟೀಮ್ ಇಂಡಿಯಾದ ನೂತನ ಕ್ಯಾಪ್ಟನ್ ಪ್ಲೇಸ್ಗೆ ನ್ಯಾಚುರಲ್ ಚಾಯ್ಸ್ ಆಗಿರ್ತಾ ಇದ್ರು. ಏನೇಳಿ, ನ್ಯಾಚುರಲ್ ಚಾಯ್ಸ್ ಆಗಿರ್ತಾ ಇದ್ರು. ಅಂತಹ ಕ್ವಾಲಿಟಿಯ ಪ್ಲೇಯರ್ ಕನ್ನಡಿಗ KL ರಾಹುಲ್. ಆದರೆ ಪ್ರಾಬ್ಲಮ್ ಇನ್ಕನ್ಸಿಸ್ಟೆನ್ಸಿ ಮತ್ತು ಪದೇ ಪದೇ ಇಂಜುರಿಗಳಿಗಾಗೋದು, ಇಂಜುರಿ ಪ್ರೋನ್. ಇದೇ ಕಾರಣಕ್ಕೆ ಲೀಡರ್ಶಿಪ್ ಕ್ವಾಲಿಟಿ ಇದ್ರೂ ಕೂಡ, ಹೈ ಕ್ಲಾಸ್ ಬ್ಯಾಟಿಂಗ್ ಸ್ಕಿಲ್ಸ್ ಇದ್ರೂ ಕೂಡ, ಯಾವುದೇ ರೀತಿಯ ಆಟ, ಡಿಫೆನ್ಸಾ ಅಫೆನ್ಸಾ, ಎಲ್ಲಿ ಹೊಡಿಬೇಕು ಗ್ರೌಂಡಲ್ಲಿ, ಎಲ್ಲ ಟ್ಯಾಲೆಂಟ್ ಇದ್ರೂ ಕೂಡ ಅವರ ಹೆಸರು ಕೂಡ ಪಟ್ಟಿಯಲ್ಲಿ ಬರ್ತಾ ಇಲ್ಲ. ಅವ್ರು ಕ್ಯಾಪ್ಟನ್ ಬಿಡಿ ಟೀಮಿಗೆ ವಾಪಸ್ ಬರೋಕ್ಕೂ ಕೂಡ ಕಷ್ಟಪಡಬೇಕಾದ ಪರಿಸ್ಥಿತಿ ಇದೆ. ಇದು ನಿಜಕ್ಕೂ ಕೂಡ ದುರದೃಷ್ಟಕರ. ಇಲ್ಲ ಅಂದಿದ್ರೆ ನಮ್ಮ ಕರ್ನಾಟಕದವರೊಬ್ಬರು ಕ್ಯಾಪ್ಟನ್ ಅಂತ ನಾವು ಕೂಡ ಖುಷಿ ಪಡ್ಬೋದಾಗಿತ್ತು. ಥ್ಯಾಂಕ್ ಯು ಸೋ ಮಚ್, ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.